ಗೊಳ್ತದೆ. ತನ್ನನ್ನು ಪರಿಪೂರ್ಣವಾಗಿ ಪ್ರಶ್ನಾತೀತವಾಗಿ ಅರ್ಪಿಸಿಕೊಂಡವಳು ರಾಧೆ. ಆ ಪ್ರಶ್ನಾತೀತವಾಗಿ ಅರ್ಪಿಸಿಕೊಂಡಂತಹ ರಾಧೆಯನ್ನು ಶ್ರೀಕೃಷ್ಣ ಪೂರ್ಣವಾಗಿ ಸ್ವೀಕರಿಸಿ ತನ್ನದಂತ ಪೂರ್ಣ ಪ್ರೀತಿಯನ್ನು ಆತನಿಗೆ ಆಕೆಗೆ ಧಾರೆ ಎರೆದ ಅಂತ. ಶ್ರೀಕೃಷ್ಣ 12 ವರ್ಷ ಆಗುವಾಗ ಗೋಕುಲವನ್ನು ಬಿಟ್ಟು ಆತ ಮಥುರೆಗೆ ಹೋಗಿ ಆಗಿತ್ತು ಬಿಲ್ಲ ಹಬ್ಬದ ನೆಪದಲ್ಲಿ ಕಂಸವಧೆಗಾಗಿ ಹಾಗೆ ಹೋಗಿದ್ದಾನೆ ಅಂತ. ಆಗುವಾಗ ಅವನಿಗೆ ಈ ಸ್ತ್ರೀ ಪುರುಷ ಸಂಬಂಧದ ಕಾಮುಕತನದ ಪ್ರೇಮ ಇಲ್ಲಿಯ ಕಾರಣವೇ ಅಲ್ಲ, ಅದು ಅದಲ್ಲವೇ ಅಲ್ಲ ಈ ಕಥಾನಕದ ನಿಜವಾದಂತಹ ಮೌಲ್ಯ. ಇದಿರುವುದು ಒಂದು ತನ್ನನ್ನು ಪೂರ್ಣ ಆ ವಯಸ್ಸಿನಲ್ಲಿಯೂ ತನ್ನನ್ನು ಆಕೆಯೇ ಒಂದು ಬಾಲಿಕೆ ಆಗಿದ್ದು ಪ್ರಬುದ್ಧಳಾಗ್ತಾ ಇದ್ದ ಒಂದು ಹಂತದಲ್ಲಿದ್ದಂಥ ಒಂದು ಹೆಣ್ಣು, ಕೃಷ್ಣನು ಹಾಗೆ ಬಾಲನಾಗಿದ್ದಂತಹ ಒಂದು ಹಂತ ಪ್ರಬುದ್ಧತೆಗೆ ಹೋಗುವ ಹಿಂಕಾಲದಲ್ಲಿ ಒಂದು ಪರಿಪೂರ್ಣವಾಗಿ ತನಗೆ ಅರ್ಪಿಸಿಕೊಂಡಂತ ಒಣ್ಣೆ ಹೆಣ್ಣಿಗೆ ಪೂರ್ಣ ಪ್ರಮಾಣದ ಪ್ರೀತಿಯ ಧಾರೆ ಎರೆದು ಆಕೆಯ ಮನಸ್ತೃಪ್ತಿಯನ್ನು ಗೊಳಿಸಿ ಬಳಿಕ ಲೋಕಮುಖಕ್ಕೆ ನ್ಯಾಯ ಧರ್ಮದ ಸ್ಥಾಪನೆಗಾಗಿ ಬರೇ ಒಂದು ಹೆಣ್ಣಿನದಾದಂಥ ಸುತ್ತಲಿನಲ್ಲಿ ತಾನು ಆಕೆಯೊಬ್ಬಳದಾದಂಥ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕಾದ ವ್ಯಕ್ತಿಯಲ್ಲ, ವಿಶ್ವದ ಲೋಕ ಕಲ್ಯಾಣ ಅಂದರೆ ಒಟ್ಟು ಲೋಕದ ಕಲ್ಯಾಣಕ್ಕಾಗಿ ತನ್ನನ್ನು ತೊಡಗಿಸಿಕೊಳ್ಳಬೇಕು ಅನ್ನೋದ ಕಾರಣಕ್ಕಾಗಿ ನಿರ್ದಾಕ್ಷಿಣ್ಯವಾಗಿ ಅವಳನ್ನು ತ್ಯಜಿಸಿಕೊಂಡು ಆತ ಮತ್ತೆ ಮಥುರೆಗೆ ತೆರಳಿದ. ಆಕೆಗೆ ಸಾಂತ್ವನವನ್ನು ನೀಡಿ ತನ್ನದಂತ ತನ್ನ ಕೊಳಲನ್ನು ಅಲ್ಲಿ ಬಿಟ್ಟು ಆಕೆಗಾಗಿ ತನ್ನದಂತ ಆ ಸ್ವರೂಪದಲ್ಲಿ ಇದು ವ್ಯಕ್ತಿಯಾಗಿ ಒಬ್ಬ ಪ್ರೇಮಿಸುವ ಒಂದು ಕಾಮುಕತ್ವದ ವ್ಯವಸ್ಥೆ ಇತ್ತಿತಿಯಲ್ಲ, ಅನನ್ಯತೆಯಿಂದ ಪರಿಪೂರ್ಣವಾದ ಅರ್ಪಣಾ ಭಾವದಿಂದ ನನ್ನನ್ನು ಮಾನಸಿಕವಾಗಿ ಧ್ಯಾನಿಸ್ತಾ ನಿನ್ನೊಂದಿಗೆ ಸದಾ ಇರ್ತೇನೆ ಅಂತ ಸೂಚ್ಯವಾಗಿ ಸೂಚಿಸ್ತಾ ಆತ ಮಥುರೆಗೆ ಹೋಗ್ತಾನೆ ಎನ್ನುವ ಮುಖಾಂತರದಲ್ಲಿ ಒಂದು ರೀತಿಯಲ್ಲಿ ಆಕೆಗೆ ಪೂರ್ಣ ಪ್ರಮಾಣದ ಪ್ರೀತಿಯನ್ನು ಕೊಟ್ಟಂತ ಓರ್ವ ಪ್ರಿಯಕರ ಒಂದು ರೀತಿಯಲ್ಲಿ ಅಂದ್ರೆ ಕಾಮುಕತನದ ಪ್ರಬುದ್ಧತೆಯ ಪ್ರಿಯಕರತ್ವ ಅಲ್ಲ, ಒಂದು ರೀತಿಯಲ್ಲಿ ವ್ಯಕ್ತಿಯ ಆತ್ಮ ಸಂಬಂಧದ ಒಂದು ಪ್ರಿಯಕರತ್ವವನ್ನು ಅಲ್ಲಿ ಶ್ರೀಕೃಷ್ಣ ತೋರಿಸಿದ ಅಂತ ಈ ಕಥಾನಕದ ಮುಖಾಂತರ ತಿಳ್ಕೊಳ್ಬಹುದು. ಶ್ರೀಕೃಷ್ಣನಿಗೆ ಈ ರಾಧೆಯ ಪ್ರಸಂಗ, ನಮಗೆ ಕೃಷ್ಣ ಬಹುಮುಖದ ವ್ಯಕ್ತಿತ್ವ. ಅವನು ಭಕ್ತರಿಗೆ ಆರಾಧ್ಯ ಹೆದ್ದೈವ, ಪ್ರಜೆಗಳಿಗೆ ಆದರ್ಶ ರಾಜಕಾರಣಿ. ಆತ ಮಲ್ಲಾನಾಂ ಅಶನಿಹಿ, ಯುದ್ಧಕ್ಕೆ ಬಂದವರಿಗೆ ಸಮರ್ಥವಾದ ಎದುರಾಳಿ. ತನ್ನನ್ನು ಪ್ರೀತಿಸಿದ ಹೆಂಗಳೆಯರಿಗೆ ಆದರ್ಶ ಗಂಡ. ಹೌದು, ಈ ರಾಧೆಯ ನಮಗೆ ಕೃಷ್ಣನ ಕಥೆಗಳಿಗೆ ಆಕರವಾಗಿರೋದು ಹರಿವಂಶ, ಮಹಾಭಾರತ, ಭಾಗವತ ಮೂರು. ಇಲ್ಲಿ ರಾಧೆಯ ಪ್ರಸ್ತಾಪ ಇಲ್ಲ. ಶ್ರೀಕೃಷ್ಣನ ಅಷ್ಟ ಮಹಿಷಿಯರನ್ನು ಹೇಳ್ತಾರೆ. ಅದರಲ್ಲಿ ಅವನ ಖಾಸಗಿ ಲಕ್ಷ್ಮೀದೇವಿಯ ಅವತರಿಸಿ ಬಂದ ರೂಪಗಳು ಎರಡು, ರುಕ್ಮಿಣಿ ಮತ್ತು ಸತ್ಯಭಾಮೆಯನ್ನು. ಅದಲ್ಲದೆ 6 ಮಹಿಷಿಯರಿದ್ರು. ಇವರು ಯಾರಿಗೂ ರಾಧೆ ಅನ್ನೋ ಕಲ್ಪನೆ ಕೊಡೋದಿಲ್ಲ. ಆದರೆ ಭವಿಷ್ಯೋತ್ತರ ಪುರಾಣ ಹೇಳ್ತದೆ ಶ್ರೀಕೃಷ್ಣ ಇನ್ನು ಮುಂಜೆ ಆಗಿರಲಿಲ್ಲ, ಮುಂಜೆ ಆಗುವ ಮುಂಚೆ ಅವನನ್ನು ನಾನು ಮದುವೆ ಆಗಬೇಕು ಅಂತ ವರ ಪಡೆದು ಬಂದವಳು ನೀಲೆ ಅಂತ ಒಬ್ಬ ಗೋಪಿ. ಆ ಗೋಪಿಯನ್ನ ಶ್ರೀಕೃಷ್ಣ ಹೇಗೆ ಪಡೀತಾನೆ ಅಂದ್ರೆ ಒಂದು ಸ್ಪರ್ಧೆಯಲ್ಲಿ ಅವಳ ಮನೆಯಲ್ಲಿ ಒಂದು 7 ಬಲಿಷ್ಠವಾದ ಎತ್ತುಗಳಿರ್ತವೆ. ಆ ಎತ್ತುಗಳನ್ನ ಮಣಿಸಿದವರಿಗೆ ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಕರಾರು. ಹೀಗಾಗಿ ಸಪ್ತೋಕ್ಷ ವಧಾಲ್ ಲೇಭೆ ಅಂತ ಈ 7 ಎತ್ತುಗಳನ್ನ ಮಣಿಸಿ ಉಪನಯನಕ್ಕೂ ಮುಂಚೆ ರಾಧೆಯನ್ನ ಯಾ ನೀಲೆಯನ್ನ ಮದುವೆಯಾದನೋ ಅವಳನ್ನು ರಾಧೆ ರಾಧೆ ಅಂತ ಕರೆಸ್ತಾರೆ. ಹೀಗಾಗಿ ರಾಧೆ ಮತ್ತು ಶ್ರೀಕೃಷ್ಣನ ಏನು ಬಾಂಧವ್ಯ, ಗಂಡು ಹೆಣ್ಣಿನ ಬಾಂಧವ್ಯ ಇದೆಯಲ್ಲ, ಇದು ಭಕ್ತ ಭಗವಂತರ ಒಡನಾಟಕ್ಕೆ ಒಂದು ಆದರ್ಶವಾಗಿ ನಿಂತ ಬಾಂಧವ್ಯ. ರಾತ್ರಿ ಹಗಲು ಕೃಷ್ಣನ ಸ್ಮರಣೆಯಲ್ಲಿ ಮುಳುಗಿದವಳು ರಾಧೆ ಅಂತ ತನ್ನನ್ನು ಸ್ಮರಿಸಿದವಗೆ ತಾನು ಪೂರ್ಣ ತನ್ನನ್ನು ಅರ್ಪಿಸಿಕೊಡುತ್ತೇನೆ ಅನ್ನೋ ಸಂದೇಶವನ್ನು ಶ್ರೀಕೃಷ್ಣ ಈ ರಾಧಾ ಪ್ರಸಂಗದಲ್ಲಿ ಕೊಟ್ಟಿದ್ದಾನೆ. ಖಂಡಿತ ಆಚಾರ್ಯರೇ. ಇನ್ನು ವೀಕ್ಷಕರೇ, ನಾವು ಕೃಷ್ಣನ ಎಲ್ಲಾ ಲೀಲೆಗಳನ್ನ ನೋಡ್ತಾ ಇದ್ದೀವಿ. ಕೃಷ್ಣನ ಪ್ರಮುಖವಾದ ಲೀಲೆಗಳಲ್ಲಿ ಆತನ ವಿರಾಟ್ ರೂಪದ ಲೀಲೆ ಕೂಡ ಒಂದು. ಅದನ್ನ ನೋಡಿದ್ರೆ ಆದಿತ್ಯ ಬನ್ನಿ ಅದನ್ನು ಕೂಡ ನೋಡ್ಕೊಂಡ್ಬರೋಣ. इस ग्वाले को बंदी बना लो. अरे मूर्ख, क्या कर रहा है? विश्व रूप दिखला रहे विश्वम भर भगवान, आंखें जिनके पास हो लेकिन को पहचान, लेकिन को पहचान. ಎಸ್, ನಿಜಕ್ಕೂ ಕೂಡ ದುರ್ಯೋಧನ ಆಶ್ಚರ್ಯಚಕಿತನಾಗ್ತಾನೆ ಶ್ರೀಕೃಷ್ಣನ ಈ ಒಂದು ವಿರಾಟ್ ರೂಪವನ್ನ ನೋಡಿ. ಪ್ರಭಾಕರ್ ಜೋಶಿಗಳೇ, ಶ್ರೀಕೃಷ್ಣನ ವಿರಾಟ್ ರೂಪದ ಲೀಲೆಯ ಬಗ್ಗೆ ಏನ್ ಹೇಳ್ತೀರಾ? ಅದೇ ಒಂದು ಏನಂದ್ರೆ, ಕೃಷ್ಣನನ್ನು ಫಿಸಿಕಲ್, ಮೆಂಟಲ್, ಫಿಲಾಸಫಿಕಲ್ 3 ಲೆವೆಲ್ನಲ್ಲಿ ಹೇಳಬೇಕು. ಈಗಾಗಲೇ ಪ್ರೊಫೆಸರ್ ಹರಿದಾಸ್ ಆಚಾರ್ಯ ಹೇಳಿದ ಹಾಗೆ
ಭಾಗವತ ಹರಿವಂಶ ಮಹಾಭಾರತದಲ್ಲಿ ರಾಧೆ ಇಲ್ಲ, ಆದರೆ ರಾಧೆ ಇದ್ದಾಳೆ. ರಾಧೆ ಕಥನ ಅಪಾರವಾಗಿದೆ. ರಾಧೆ ಕೃಷ್ಣನದ್ದೇ ಒಂದು ಸ್ತ್ರೀ ರೂಪ, ಅದು ಸಾಂಖ್ಯ ಸಿದ್ಧಾಂತದ ಪ್ರಕೃತಿ ಪುರುಷದಂತೆ ಇದೆ. ನಮ್ಮಲ್ಲಿ ಏನಾಗಿದೆ ಈಗ, ಕಾವ್ಯಗಳ ಓದುವಿಕೆಯಿಂದ ಮತ್ತು ನಾವು ಕಾಲದಿಂದ ತುಂಬಾ ದೂರ ಇರುವುದರಿಂದ ಗ್ರಹಿಸುವಿಕೆಯಲ್ಲಿ ಕೆಲವು ತಪ್ಪುಗಳಾಗಿದೆ. ಶ್ರೀಕೃಷ್ಣನ ಲೀಲಾ ಸ್ವರೂಪಗಳಲ್ಲಿ ಒಂದಾದ ವಿಶ್ವರೂಪವಾಗಿ ಎರಡು ಸಲ ಬರ್ತದೆ ಅದು, ಕೆಲವು ಕಡೆ ಕೆಲವು ಗ್ರಂಥಗಳಲ್ಲಿ ಮೂರು ಸಲ ಬರ್ತದೆ. ಒಮ್ಮೆ ಕೃಷ್ಣ ಸಂಧಾನದಲ್ಲಿ ಸಭೆಯಲ್ಲಿ ದುರ್ಯೋಧನಾದಿಗಳನ್ನು ಕಟ್ಟಲಿಕ್ಕೆ ತೊಡಗುವಾಗ ವಿಶ್ವರೂಪ ಬರ್ತದೆ. ಇಲ್ಲಿ ಒಂದು ವಿಷಯ, ಅವತಾರದ ಮೇಲೆ ಒತ್ತಡ ಬೀಳುವಾಗಲೇ ಅವತಾರದ ನಿಜವಾದ ರೂಪ ಗೊತ್ತಾಗುವುದು. ಒಂದು ಸೋಷಿಯಲ್ ಪ್ರೆಷರ್, ಒಂದು ಸಾಮಾಜಿಕವಾದ ಸಾಂಸ್ಕೃತಿಕವಾದ ಒತ್ತಡದ ಮಧ್ಯೆ ಒಂದು ಅವತಾರ ರೂಪುಗೊಳ್ಳುತ್ತದೆ. ಎಲ್ಲ ಮಹಾನಾಯಕರು, ಹೋರಾಟಗಾರರು, ಸುಧಾರಕರು ಹಾಗೆ ರೂಪುಗೊಂಡದ್ದು ನೋಡ್ತೇವೆ. ಕೃಷ್ಣನೂ ಹಾಗೆ. ಪ್ರೊಫೆಸರ್ ಆಚಾರ್ಯ ಒಂದು ಬಹಳ ಮುಖ್ಯವಾದ ವಿಷಯ ಹೇಳಿದ್ರು, ಸ್ತ್ರೀಯರಿಗೆ ಆರಾಧನೆಯ ಹಕ್ಕುಗಳನ್ನು, ರಿಲಿಜಿಯಸ್ ರೈಟ್ಸ್ ಆಫ್ ವಿಮೆನ್ ಕೊಟ್ಟ ಮೊದಲಿಗರಲ್ಲಿ ಶ್ರೀಕೃಷ್ಣ ಒಬ್ಬ ಅಂತ. ಬಹಳ ಮುಖ್ಯವಾದ ವಿಷಯ ಇದು. ಇದು ಜೀವಮಾನದ ಉದ್ದಕ್ಕೂ ಕಾಣಿಸ್ತದೆ. ಹಾಗೆ ವಿಶ್ವರೂಪದಲ್ಲಿ ಕೂಡ ಅವನ ಲೀಲೆ, ಅವನ ಮಾಯಾಸ್ವರೂಪ. ರಾಧೆ ಕೂಡ ಕೆಲವು ಗ್ರಂಥಗಳ ಪ್ರಕಾರ ಕೃಷ್ಣನಿಗಿಂತ ದೊಡ್ಡವಳು ಅಂತ, ಜೀವನ ದೃಷ್ಟಿಯಿಂದ ಭಗವಂತನಿಂದ ಮಾಯ ದೊಡ್ಡವಳಾಗಿ ಕಾಣ್ತಾಳೆ. ಹೀಗೆ ಕೃಷ್ಣನ ಲೀಲೆಯನ್ನಾಗಲಿ ವಿಶ್ವರೂಪವನ್ನಾಗಲಿ ಯಾವುದೇ ಸಂಬಂಧವನ್ನಾಗಲಿ ನಾವು ಎರಡು ಮೂರು ಸ್ತರಗಳಲ್ಲಿ ಒಟ್ಟಾಗಿ ಗ್ರಹಿಸಿದಾಗ ಮಾತ್ರ ನಮಗೆ ಅವನ ಮಾಯೆ, ಲೀಲೆ ಮತ್ತು ಲೋಲತ್ವ ಇವುಗಳ ನಿಜವಾದ ಸಂತೇಶ. ಅದು ಕೆಲಿಡೋಸ್ಕೋಪಿಕ್, ಒಂದು ಪ್ರಿಸಮ್ನ ಹಾಗೆ, ಒಂದೊಂದು ಕಡೆಯೂ ನೋಡಿದ್ರೆ ಸಾವಿರ ಬಣ್ಣಗಳಿದೆ ಅದರಲ್ಲಿ. ಅದು ವಿಶ್ಲೇಷಣೆಗೆ ಮೀರಿದ ಕೃಷ್ಣ ಎನ್ನುವುದು, ರಾಧೆ ಎನ್ನುವುದೆಲ್ಲ ಒಂದು ವಿಷಯ ಅಲ್ಲ, ವಸ್ತು ಅಲ್ಲ, ಕತೆ ಅಲ್ಲ, ಜನ ಅಲ್ಲ, ಪಾತ್ರ ಅಲ್ಲ, ಅದೊಂದು ಅನುಭವ. ಕೃಷ್ಣಾನುಭವವನ್ನು ಪಡೆಯುವುದು ನಮಗೆ ಕೃಷ್ಣಾಷ್ಟಮಿಯ ಮುಖ್ಯ ಉದ್ದೇಶ ಆಗಬೇಕು. ಹೌದು ಹೌದು, ಖಂಡಿತ. ಇನ್ನು ಆಚಾರ್ಯರೇ, ಸಂಕ್ಷಿಪ್ತವಾಗಿ ವಿರಾಟ್ ರೂಪದ ಬಗ್ಗೆ ಹೇಳಬೇಕು ಅಂದ್ರೆ, ಒಂದನೆಯದಾಗಿ ಅವರೇ ಹೇಳಿದಾಗ ಎರಡು ಪ್ರಮುಖ ಕಾಲಗಳಲ್ಲಿ ಅವನ ತನ್ನದಾದ ವಿರಾಟ್ ಸ್ವರೂಪವನ್ನು ತೋರಿಸ್ತಾನೆ. ಒಂದು ಕೃಷ್ಣ ಸಂಧಾನದ ಅವಧಿಯಲ್ಲಿ, ಮತ್ತೊಮ್ಮೆ ಭಗವದ್ಗೀತಾ ಉಪದೇಶ ಕಾಲದಲ್ಲಿ ಅರ್ಜುನನಿಗೆ. ಈ ಎರಡೂ ಕಾರಣದ ಹೊತ್ತಿನಲ್ಲಿ ಯಾಕೆ ಅವ ವಿರಾಟ್ ರೂಪವನ್ನು ತೋರಿಸಿದ? ಒಂದನೆಯದಾಗಿ ಮಹಾ ಆತತಾಯಿಯಾದಂತಹ ಕೌರವ, ಆತ ಹಾಗೂ ಆತನ ಹಿಂಬಾಲಕರು ಅದೇ ತರದ ಮನಸ್ಥಿತಿಯ ದುಷ್ಟರೆಲ್ಲ ಸೇರಿಸಿಕೊಂಡು ನಾವು ಮಾಡಿದ್ದು ನಡೀತದೆ ಅಂತ. ಯಾಕಂದ್ರೆ ಅವರು ಅಧಿಕಾರಿಗಳಾಗಿದ್ರು, ಅಂದ್ರೆ ರಾಜನೇ ಅವನೇ ಆಗಿದ್ದ, ಅನಭಿಷಿಕ್ತ ದೊರೆಯೇ ಆತನೇ ಆಗಿದ್ದ. ಅನಭಿಷಿಕ್ತ ದೊರೆಯೇ ಆಗಿದ್ದುಕೊಂಡು ತಾನು ಮಾಡಿದ್ದು ನಡೀತದೆ ಅನ್ನುವ ಕಾರಣಕ್ಕೋಸ್ಕರ ಒಂದು ಸರಿಯಾದಂತಹ ಒಂದು ಉದ್ದೇಶ ಇಟ್ಟುಕೊಂಡು ಅನ್ಯಾಯವನ್ನು ಪರಿಹರಿಸುವುದರೊಂದಿಗೆ, ನ್ಯಾಯಯುತವಾದಂತಹ ವ್ಯವಸ್ಥೆ ಮುಂದುವರಿಯುವುದರೊಂದಿಗೆ, ಲೋಕದಲ್ಲಿ ಜೀವಹಾನಿ ಆಗದೆ ಚೆನ್ನಾದಂತಹ ವ್ಯವಸ್ಥೆ, ಒಡನಾಟದ ಕೌಟುಂಬಿಕದ ಚೆನ್ನಾದ ವ್ಯವಸ್ಥೆ ಆಗಬೇಕು, ಕುಟುಂಬದ ಒಡನಾಟದ ಚೆನ್ನಾದ ವ್ಯವಸ್ಥೆ ಆಗಬೇಕು ಅಂತ ಶ್ರೀಕೃಷ್ಣ ಬಯಸಿ, ಜೀವ ಪ್ರಾಣಹಾನಿ ಆಗುವುದನ್ನು ಬಯಸದೆ ಆತ ಪ್ರಯತ್ನಿಸಿದಾಗಲೂ ದುಷ್ಟನಾಗಿ ಎಲ್ಲಾ ಧರ್ಮದ ಪರಾಕಾಷ್ಠೆಯನ್ನು ಪ್ರಕಟಿಸುತ್ತಾ ಇದೇ ಸರಿ ಅಂತ ಲೋಕಮುಖಕ್ಕೆ ಅವನು ತೋರಿಸ್ತಾ, ಉಳಿದವರು ಎಲ್ಲರೂ ಬಾಯಿ ಮುಚ್ಚಿ ಕುಳಿತಿರುವಾಗ ಅದಲ್ಲ ತನ್ನದಂತ ವಿಶ್ವ ಸ್ವರೂಪದ ಮುಖಾಂತರ ದೇವರು ನಾನು, ಆದ್ರಿಂದ ನಾನು ಇದಕ್ಕೆ ನಿರ್ಣಯಾತ್ಮಕವಾಗಿದ್ದು ಯಾವುದು ಅಪರಾಧ ಯಾವುದು ಅಪರಾಧ ಅಲ್ಲ ಅನ್ನೋದನ್ನು ನಿರ್ಣಯಿಸುತ್ತಾ ಅಪರಾಧಿಗಳಿಗೆ ಶಿಕ್ಷೆ, ಅಪರಾಧಿ ಅಲ್ಲದಿದ್ದವರಿಗೆ ಶಿಕ್ಷೆಯನ್ನು ರಕ್ಷೆಯನ್ನು ಕೊಡುವಂತಹ ಒಂದು ಜವಾಬ್ದಾರಿಯುತವಾದಂತಹ ದೇವರಾಗೇ ಬಂದಿದ್ದೇನೆ ಅನ್ನೋದನ್ನು ಇಲ್ಲಿ ಸೂಚಿಸಿ, ಇಲ್ಲಿ ಎಲ್ಲವರು ಕೆಲವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತಹ ಜೀವನದ ಬದುಕನ್ನು ಬದುಕಿದ್ದವರಿಗೆ ಅವರಿಗೂ ಎಚ್ಚರಿಕೆಯನ್ನು ಕೊಟ್ಟ ಭೀಷ್ಮಾದಿಗಳಿಗೆ, ಧೃತರಾಷ್ಟ್ರಾದಿಗಳಿಗೆ. ಅಲ್ಲಿಗೆ ಅರ್ಜುನನಿಗೆ, ಅರ್ಜುನ ನಿಜವಾದ ಕಥಾನಾಯಕ ಈ ಮಹಾಭಾರತದಲ್ಲಿ, ಆ ಕಥಾನಾಯಕನಾಗಿದ್ದಂತಹ ಅರ್ಜುನನೇ ಒಂದು ದ್ವಂದ್ವದ ಮಾನಸಿಕ ಸ್ಥಿತಿಯಲ್ಲಿ ಕೌಟುಂಬಿಕವಾದಂತಹ ಪ್ರೇಮವೆಂಬಂತಹ ಒಂದು ಪಾಶಕ್ಕೆ ಪಾತ್ರನಾಗಿದ್ದುಕೊಂಡು ಆತ ನಿಜವಾದಂತಹ ತನ್ನದಾದಂತಹ ರಾಜಧರ್ಮವನ್ನು ಅಥವಾ ಕ್ಷಾತ್ರಧರ್ಮವನ್ನು ಮರೆತಾಗ, ಹಾಗಲ್ಲ ನಾನು ದೇವರು, ಆದ್ರಿಂದ ನಾನು ಹೇಳುದು ನಿನಗೆ ಶಬ್ದಬೋಧ ಆಗಬೇಕಾದ್ರೆ, ಸರಿಯಾಗಿ ನಿಮಗೆ ಅರ್ಥ ಆಗಬೇಕಾದ್ರೆ ದೇವರು ಹೇಳಿದ್ದನ್ನು ನೀನು ತಿಳ್ಕೊಳ್ಬೇಕು ಅಂತ ಅನ್ನೋದಕ್ಕೋಸ್ಕರ ತಾನು ದೇವರು ಹೇಗೆ ಅನ್ನೋದನ್ನು ತನ್ನದಾದಂತಹ ವಿಶ್ವ ಸ್ವರೂಪದ ಮುಖಾಂತರ ತೋರಿಸಿ ತಾನು ಏನು ಅನ್ನೋದನ್ನು ಪರಿಪೂರ್ಣವಾಗಿ ವಿವರಣೆ ಕೊಟ್ಟಿದ್ದಾನೆ. ಎಲ್ಲವೂ ಅವನೇ ಅನ್ನೋದನ್ನು ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ ಶ್ರೀಕೃಷ್ಣನೇ ಹೇಳಿದ್ದಾನೆ. ಆತ ದೇವರಾಗಿ ವಿಶ್ವ ಸ್ವರೂಪವನ್ನು ಲೋಕಕ್ಕೆ ತೋರಿಸಿದ್ದಾನೆ. ಖಂಡಿತ ಆಚಾರ್ಯ, ಇಲ್ಲಿ ಶ್ರೀಕೃಷ್ಣ ವಿಶ್ವರೂಪವನ್ನ ಮೂರು ಬಾರಿ ತೋರಿಸಿದ್ದಾನೆ. ಒಂದು ಅರ್ಜುನನಿಗೆ, ಒಂದು ಈ ಕೌರವನ ಆಸ್ಥಾನದಲ್ಲಿ, ಇನ್ನೊಂದು ಉದಂಕ ಋಷಿಗೆ. ಅವನು ಮಹಾಭಾರತ ಯುದ್ಧ ಮುಗದ ಮೇಲೆ ನನ್ನ ಸ್ನೇಹಿತನಾದ ದುರ್ಯೋಧನನನ್ನ ಕೊಲ್ಲಿಸಿ ನೀನು ಅನ್ಯಾಯ ಮಾಡಿದ್ದಿ ಅಂತ ಪ್ರತಿಭಟಿಸಿದಾಗ ವಿಶ್ವರೂಪವನ್ನು ತೋರ್ತಾನೆ ಶ್ರೀಕೃಷ್ಣ. ಈ ಸಂದರ್ಭ ಬಹಳ ರೋಚಕವಾದದ್ದು. ನೀವು ಹೇಳಿದ್ರೆ ದುರ್ಯೋಧನ ಚಕಿತನಾದ ವಿಶ್ವರೂಪವನ್ನು ನೋಡಿ ಅಂತ. ಆದರೆ ಆ ಸಂದರ್ಭದಲ್ಲಿ ಕಣ್ಣಿದ್ದವರು ಕಣ್ಣು ಮುಚ್ಚಿಕೊಂಡ್ರು, ಕಣ್ಣಿಲ್ಲದವರು ಕಣ್ಣು ತೆರೆದ್ರು. ದಿವ್ಯಂ ದದಾಮಿತಿ ದೃಷ್ಟಿಂ ಅಂತ ಶ್ರೀಕೃಷ್ಣ ವಿಶ್ವರೂಪವನ್ನು ನೋಡೋಕ್ಕೋಸ್ಕರ ಒಂದು ಹೊಸ ಕನ್ನಡಕವನ್ನು ಅರ್ಜುನನೇ ಕರುಣಿಸಿದ. ಈ ಕೌರವನ ಆಸ್ಥಾನದಲ್ಲಿ ವಿಶ್ವರೂಪವನ್ನು ತೋರಿಸಿದಾಗ ಅದನ್ನು ನೋಡಿ ಅನುಭವಿಸಿದವರು ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಕುರುಡ ಅವನು.
ಅವನಿಗೆ ಕಣ್ಣನ್ನು ಕೊಟ್ಟು ನಿನ್ನ ಮಗ ಏನು ಕೆಲಸ ಮಾಡ್ತಾ ಇದ್ದಾನೆ, ಯಾರನ್ನ ಕಟ್ಟಕ್ಕೂ ಹೊರಟಿದ್ದಾನೆ ನೋಡು ಅಂತ ತೋರಿಸಿಕೊಟ್ಟ. ಈ ಸಂದರ್ಭದಲ್ಲಿ ಧೃತರಾಷ್ಟ್ರ ಬೇಡಿಕೊಳ್ತಾನೆ, ಕೃಷ್ಣ ಜೀವನದಲ್ಲಿ ಒಂದು ಸತ್ಯ ನನಗೆ ದೃಷ್ಟಿಯನ್ನು ಕೊಟ್ಟಿದ್ದಿ, ನನ್ನನ್ನು ಕುರುಡು ಮಾಡು, ಈ ಕಣ್ಣಿನಿಂದ ನಿನ್ನನ್ನು ನೋಡಿದ ಕಣ್ಣಿನಿಂದ ಹೊಲಸು ಪ್ರಪಂಚವನ್ನು ನಾನು ಕಾಣಬಾರದು, ನನ್ನನ್ನು ಕುರುಡು ಮಾಡು ಅಂತ ಕೇಳಿಕೊಳ್ತಾನೆ. ಇದು ವಿಶ್ವರೂಪ ಅವನು ಹರಿಯುವ ಹಾವು, ಹಾವನ್ನ ಕೆಣಕಿದ್ರೆ ಅದು ಬುಸ್ ಅಂತ ಬುಸುಗುಟ್ಟುತ್ತೆ. ಹಾಗೆ ಕೃಷ್ಣ ಸಾಮಾನ್ಯ ಒಬ್ಬ ವ್ಯಕ್ತಿ ಅಂತ ತಿಳ್ಕೊಂಡಾಗೆಲ್ಲ ಬುಸುಗುಟ್ಟಿ ನಾನು ಸಾಮಾನ್ಯನಲ್ಲ ಅನ್ನೋದನ್ನು ತೋರಿಸಿಕೊಡೋಕ್ಕೋಸ್ಕರ ಇದನ್ನು ಬಳಸಿಕೊಂಡಿದ್ದಾನೆ ಹೊರತು ತಾನೊಂದು ದೊಡ್ಡ ವ್ಯಕ್ತಿ ದೇವದೇವ ಅಂತ ಡಂಬರ. ಈ ಸಂದರ್ಭದಲ್ಲಿ ದುರ್ಯೋಧನ ಪ್ರತಿಕ್ರಿಯೆ ಏನು ಗೊತ್ತೋ, ಕೃಷ್ಣ ರಣರಂಗದಲ್ಲಿ ಬಾ, ಈ ಡೊಂಬರಾಟ ಎಲ್ಲ ಅಲ್ಲಿ ನಡೆಯೋದಿಲ್ಲ ಅಂತ. ಅಲ್ಲಿಗೆ ಕೃಷ್ಣ ತೋರಿದ್ದು ವಿಶ್ವರೂಪ ಅನ್ನೋ ಕಲ್ಪನೆಯ ಅವನಿಬ್ಬರು ಡೊಂಬರಾಟ ಆಡಿದ್ದಾನೆ ಅವನು ಅಂತ. ಖಂಡಿತವಾಗ್ಲೂ ಕೂಡ ನಾವು ಕೃಷ್ಣನನ್ನ ಕೇವಲ 16,000 ಹೆಂಡಿರ ಗಂಡ ಅಂತ ಹೇಳಿ, ಹಾಗೆ ಶ್ರೀಲೋಲ ಅಂತ ಹೇಳಿ ಕರೆದಿರ್ತೀವಿ. ಆದ್ರೆ ಆ ಪರಮಾತ್ಮನ ಪ್ರತಿಯೊಂದು ಲೀಲೆಯ ಹಿಂದೆಯೂ ಕೂಡ ಜಗತ್ತನ್ನ ಉದ್ಧಾರ ಮಾಡುವಂತಹ ಒಂದಲ್ಲ ಒಂದು ಮಹತ್ವ, ಒಂದಲ್ಲ ಒಂದು ಕಾರಣ ಅಡಗಿತು ಅನ್ನೋದನ್ನ ಕೂಡ ನಾವು ಇವತ್ತು ತಿಳ್ಕೊಂಡ್ವಿ. ಜೊತೆಗೆ ಈ ಒಂದು ಮಹತ್ವವನ್ನ ತಿಳ್ಕೊಳ್ಳೋದಕ್ಕೂ ಕೂಡ ನೀವು ಆಚಾರ್ಯರೇ ಸಾಕಷ್ಟು ನಮಗೆ ಸಹಾಯವನ್ನ ಮಾಡಿದಿರಿ, ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು ಜಯರಾಮಾಚಾರ್ಯರೇ, ಧನ್ಯವಾದಗಳು ಹರಿದಾಸ್ ಭಟ್ರೆ, ಹಾಗೆ ಪ್ರಭಾಕರ್ ಜೋಶಿ ಅವ್ರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ, ನೀವು ಕೂಡ ಇವತ್ತಿನ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹತ್ವವನ್ನ ಸಾಕಷ್ಟು ತಿಳ್ಕೊಂಡಿದ್ದೀರಾ ಎನ್ನುವಂತಹ ಭಾವನೆ ನಮ್ಮಲ್ಲೂ ಕೂಡ ಇದೆ. ಇದನ್ನ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀರಿ. ನಮಸ್ಕಾರ.